ಆದಾದ್ಮೇಲೆ ಒಂದು ನಾಟಕ ಆಯಿತು, ಅದು ಉದ್ಘಾಟನೆ ನಮ್ಮ ವಿಜಯ ಪಡೆದು ಕರೆದಿದ್ದೆ, ನಾನು ಬಂದು ಉದ್ಘಾಟನೆ ಮಾಡಿದೆ. ಬಹಳ ಅದ್ಭುತವಾಗಿ ಮೂಡಿ ಬಂತ ನಾಟಕ. ಆದಷ್ಟ ಮಾಡಲೇಬೇಕು, ಜನರಿಗೆ ಮನರಂಜನೆ ಕೊಡಲೇಬೇಕು. ಇದು ವರ್ಷಕ್ಕೊಂದು ಸಾರಿ ಮಾಡುವಂಥ ಕಾರ್ಯಕ್ರಮ ಅಂತಿದ್ದೆ ನಾನು. ಆಯಿತು, ಒಂದು ವರ್ಷ ನಾನು ಬರ್ತೀನಿ ಅಂದೆ. ಬರಲೇಬೇಕು ಅಂತ ಅವರು ನಮ್ಮ ವಿಜಯವರು ಆಟಾಡಿದ್ರು. ಅವರೇನು ಆಟಾಡಬೇಕಾದ ಔಷಧಿ ನಾನು ಬರ್ತೀನಿ, ಬಂದಿದ್ದೀನಿ. ಜನಸಾಗರ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜಾಸ್ತಿ ವಿಜಯ ಹೇಳ್ತಾ ಇದ್ದಾರೆ, ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಸುದ್ದಿ ಆಗುತ್ತೆ ಅಂತಿದ್ದೆ. ಅದೇ ನಮ್ಮ ತಂಡದವರು ಬಹಳ ಚೆನ್ನಾಗಿ ಆಡ್ತಾರೆ. ರಾಜಕುಮಾರ್ದು ನನ್ನ ಅಚ್ಚುಮೆಚ್ಚಿನ ಆಡಿದ್ದು, ನಾನೇನು ಕೇಳಲಿಲ್ಲ, ಅದೇ ಆಡಿದ್ದಾರೆ. ಹುಟ್ಟಿದ್ದಾರೆ, ಕನ್ನಡದಲ್ಲಿ ಹುಟ್ಟಬೇಕು, ಇಂಥದ್ದು ಅನೇಕ ಹಾಡುಗಳಿದ್ದಾವೆ, ಅವೆಲ್ಲ ಅಲ್ಲಿ ಆಡ್ತಾರೆ. ಅದು ಬಿಟ್ಟು ತೆಲುಗು ಒಳ್ಳೊಳ್ಳೆ ಹಾಡುಗಳಿದ್ದಾವೆ, ತೆಲುಗಿನಲ್ಲೂ ಆಡ್ತಾರೆ ಅವರು. ಯಾಕಂದ್ರೆ ನಮ್ಮಲ್ಲಿ ತೆಲುಗು ಭಾಷೆ ಮಾತಾಡೋರು ಬಹಳ ಜನ ಇದ್ದಾರೆ. ಒಳ್ಳೆ ಮನರಂಜನೆ ಕಾರ್ಯಕ್ರಮ ಕೊಡಲಿ. ಈ ಒಂದು ಜಾತ್ರೆ ಬಹಳ ಯಶಸ್ವಿಯಾಗಿದೆ. ರಾಸುಗಳ ಒಂದು ಜಾತ್ರೆ ಆಯಿತು. ಆಮೇಲೆ ಇದು ಬಹಳ ಅಂಗಡಿ ಮುಗ್ಗಟ್ಟುಗಳು ಎಲ್ಲನೂ ಮಾರಾಟಕ್ಕೆ ಬಹಳ ಚೆನ್ನಾಗಿ ಜನಗಳು ಬಂದು ಅಲ್ಲ ಎಲ್ಲರೂ ಅನುಭವಿಸ್ಕೊಂಡು ಹೋಗಿದ್ದಾರೆ, ಎಲ್ಲ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಈಗ ಈ ದೇವಸ್ಥಾನ ಬಹಳ ಪುರಾತನ, ನಮ್ಮ ಮಂಡಿಗಳ ಚಲಪದವರು ಹೇಳಿದ್ರು ಅವಂತಿಕಾ ದೇವಸ್ಥಾನ. ಇದು ನಮ್ಮ ಲವಕುಶರು ಹುಟ್ಟಿದಂಥ ಊರು. ಅಯೋಧ್ಯೆ ಬಿಟ್ಟರೆ ಎರಡನೇ ಅಯೋಧ್ಯೆ ನಮ್ಮ ಆವರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದೊಂದು ಚರಿತ್ರೆಯನ್ನು ತಿಳ್ಕೊಳ್ಬೇಕಾದ್ರೆ ಬಹಳ ಒಳ್ಳೆಯದು. ಈ ಬೆಟ್ಟದ ಮಂಗಳಲ್ಲಿರೋಂಥ ಈ ಊರು ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ ನೋಡೋದಕ್ಕೆ. ಇದು ನಮ್ಗೆ ಹಿಮಾಲಯ ಪರ್ವತ ಇದ್ದಂಗೆ ಅವನಿ ಬೆಟ್ಟ. ಇದರಲ್ಲಿ ಸ್ವಲ್ಪ ಜೇನುಹುಳ ಬಹಳ ಇದೆ, ಅದನ್ನು ತಕ್ಷಣ ಪ್ರಯತ್ನ ಮಾಡಬೇಕು. ನಾನು ಅವಾಗ ಹೇಳಿ ವಿಜಯವರಿಗೆ ಜೇನುಹುಳಿಂದ ಬಹಳ ತೊಂದರೆ ಆಗಿದೆ. ಆ ಜೇನುಗಳು ತಕ್ಷ ಜೇನುಗಳು ಬರಬೇಕು ಮಾಡಬೇಕು ನೆಕ್ಸ್ಟ್ ಜಾತ್ರೆಗೆ. ಸುಮಾರು ಜನಕ್ಕೆ ಪ್ರಾಣಹಾನಿ ಆಗಿದೆ. ಈಗ ಈ ಒಂದು ಜಾತ್ರೆ 13-18 ಗಂಟೆ ಕೊನೆ ಅನಿಸುತ್ತೆ. ಈಗ ರಸಮಂಜರಿ ಕಾರ್ಯಕ್ರಮ ನೋಡಿ ಎಲ್ಲ ಆನಂದಿಸಿ ಚೆನ್ನಾಗಿ ಅವರು ಒಳ್ಳೆ ಒಳ್ಳೆ ಆಡುಗಾರರು ಬಂದಿದ್ದಾರೆ ಅಂತ ನನಗೆ ಕೇಳ್ಪಟ್ಟೆ. ಈಗ ಮುಂದಿನ ವರ್ಷ ಅಷ್ಟೇ, ಈಗ ಎಲ್ಲ ವರ್ಷವೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನಗಳ ಒಂದು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಅದರ ಒಂದು ಇಷ್ಟೇ ಮಹಿಮೆ. ಇದು ನಮ್ಮ ರಾಮಲಿಂಗೇಶ್ವರ ನಂಬಿಕೊಂಡ್ರೆ ಎಲ್ಲಾದರೂ ಕೆಲಸಗಳು ನಿಮ್ಗೆ ದಾರಿ ಹೇಳಿರುತ್ತೆ. ನಿಮ್ಮ ಕೋರಿಕೆ ಮಾಡಿದ್ರು ಎಷ್ಟು ಬಂದಿದೆ, ಏನೇ ಕೇಳ್ಕೊಳ್ಳಿ, ನಿಮ್ಮ ಇಷ್ಟ ಈಡೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಒಂದು ಪವಿತ್ರ ಸ್ಥಳದಲ್ಲಿ ಇಷ್ಟು ಜನ ಬಂದು ಒಳ್ಳೆ ವಾತಾವರಣ, ಒಳ್ಳೆ ಸಣ್ಣದ ವಾತಾವರಣ, ತಂಗಾಳಿ ಅಂತ ಇದೆ. ಈಗ ಏನು ಅಷ್ಟೊಂದು ಶೆಕೆ ಇಲ್ಲ, ಏನಿಲ್ಲ, ಇಂಥ ವಾತಾವರಣದಲ್ಲಿ ನೀವೆಲ್ಲ ಇದ್ದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕು. ರಸಮಂಜರಿ ಕಾರ್ಯಕ್ರಮ ಡ್ಯಾನ್ಸ್ ಇರ್ಬೋದು, ಡ್ರಾಮಾ ಏನೇ ಇರ್ಬೋದು, ಅದು ಎಲ್ಲ ಕಾರ್ಯಕ್ರಮಗಳು ಮನೆಯಲ್ಲಿ ಇದ್ದೇ ಇರ್ತದೆ. ಆವಾಗಲೂ ಉಲ್ಲಾಸ ಮನೋರಂಜನೆ ಇರಬೇಕು, ಕೆಲಸ ಕೆಲಸ ಕಾರ್ಯಗಳು ಇದ್ದೇ ಇರ್ತದೆ. ಆ ಜೊತೆ ಸ್ವಲ್ಪ ನಗಬೇಕು, ಎಲ್ಲರೂ ಕುಡಿಬೇಕು, ಆಡಬೇಕು ಅಂತ ಎಲ್ಲ ನಾವೆಲ್ಲ ಹೋದ್ಮೇಲೆ ನೀವು ಆಡ್ ಕೇಳ್ಕೊಂಡು ಕುಡೀರಿ, ಪರವಾಗಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಂಜಾಯ್ಮೆಂಟ್ ಯಾರು ಮಾಡೋದು, ನಾವು ಬಾಳೋದು ನಿಮ್ಮ ಸಮಯ ತಗೊಳ್ಳಲ್ಲ, ಬೇಜಾರು ಮಾಡಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲ ಕೈ ಮುಗಿದು ಕರೆದು ನನಗೆ ಒಂದು ಅದ್ಭುತ ಅದ್ಭುತ ಸ್ವಾಗತ ಕೊಟ್ಟು ಎರಡು ಮಾತಾಡೋದಕ್ಕೆ ಅನುವು ಮಾಡಿಕೊಂಡು ನಿಮಗೆಲ್ಲ ಒಂದು ಸಿ ನನಗೆ ಮಾತು ಮಾತು.